ನನ್ನೆಲ್ಲ ಆತ್ಮೀಯರೇ, ಸರ್ವಗುರುಗಳವರೇ, ಸರ್ವಗುರುಗಳೇ, ನಮ್ಮ ಮಂಜುನಾಥಿ ಕೊಪ್ಪಳ, ವಿಜಯಕುಮಾರ್, ರಾಜೇಶ್ವರರು, ತಿಮ್ಮಯ್ಯನವರು, ಪಾರ್ವೇತ್ರ, ಸುರೇಶ್ ಗೌಡ್ರು, ನಾಗರಾಜ್ ಆನೇಕಲ್ಲು, ಸೋಮಶೇಖರ್ ಆನೇಕಲ್ಲು, ರಾಮ್ ನಗರ ಜಗದೀಶ್, ಪರಿಸರ ರಾಮಕೃಷ್ಣ ಶ್ರೀಗರ್, ಇನ್ನೂ ಮುಂತಾದ ದಯಮಾಡಿ ಇನ್ಯಾಗಿ ಅದರಲ್ಲಿ ತಪ್ಪೇನಿಲ್ಲ. ಎರಡು ನಾಲ್ಕು ಜನ ಹೆಸರು ಮತ್ತು ಮಹಿಳೆಯರ ಹೆಸರು ಬೇರೆ ಕನಿಷ್ಠ ಒಬ್ಬರಾದ ಮಹಿಳೆ ಅದೇ ಮಹಿಳೆಯರ ಕಂಡು ಆಗಿರ್ಬೋದು. ನಮ್ಮ ಹೋರಾಟ ರಿಚ್ಮಂಡ್ ಸರ್ಕಲ್, ರಿಚ್ಮಂಡ್ ಸರ್ಕಲ್ ಇಲ್ಲಿಗೆ ನಿಲ್ಲುವುದಿಲ್ಲ, ಯಾಕಂದ್ರೆ ಫುಲ್ ಡೆಡ್ ಆಗಿದೆ. ಅದಕ್ಕೆ ನಿಮ್ಗೆ ಇನ್ಫಾರ್ಮ್ ಮಾಡ್ದೆ. ಅದಕ್ಕೆ ರೈತರು ಬರೀ ಬೆಂಗಳೂರು ಬಿಟ್ಟು ಹೊರಗಡೆ ಮಾತ್ರ ಚಳುವಳಿ ಮಾಡೋಣ ಅಂತ ಹೇಳಿದ್ರು. ನಾನು ಹೇಳಿದ್ದೆ ಬೇಕಾಗಿಲ್ಲ, ಬೆಂಗಳೂರಲ್ಲಿ ಒಬ್ಬರೇ ಆದರೂ ಮಾಡಬೇಕು ಚಳುವಳಿ. ನಾವು ಚಳುವಳಿ ಕಡೆ ಕೂಡ ಬೆಂಗಳೂರಲ್ಲಿ, ಬೆಂಗಳೂರು ಬಿಟ್ಟರೆ ಕರ್ನಾಟಕ ರಾಜಧಾನಿಗೆ ಅಷ್ಟು ಶೋಭೆ ಬರಲ್ಲ ಅಂತ ಹೇಳಿ ಹೇಳಿದಾಗ ತಕ್ಷಣ ಎಲ್ಲರೂ ಬೆಂಗಳೂರು ಕಡೆ ಗಮನ ಹರಿಸ್ತು. ನಮಗೆ ಸೋಲು ಗೆಲುವಿನ ಪ್ರಶ್ನೆ ಎಲ್ಲ ಇದೆ. ಸರ್ಕಾರ ಅವ್ರು ಕೇಳಿದೆ, ಅವರು ಹಿಮಾಲಯ ಪರ್ವತದಲ್ಲಿ ಕೂತಿದ್ದಾರೆ, ನಾವು ಅಡಿಯಿಂದ ಮೇಲೆತ್ತಬೇಕು, ಆ ಹಿಮದ ವಾತಾವರಣದಲ್ಲಿ ಮೇಲೆತ್ತಬೇಕು. ಆದ್ರಿಂದ ನಾವು ಇಷ್ಟು ಮಾಡಿದ್ದೇ ಒಂದು ದೊಡ್ಡ ಸಾಹಸ. ಅಷ್ಟು ಪೊಲೀಸ್ ಇಟ್ಕೊಂಡು ನಮ್ಮನ್ನೆಲ್ಲ ದಾರಿ ತಪ್ಪಿಸಿ ಹಿಂದಿನ ದಿನ ನನಗೆ ಹತ್ರ ಬಂದು ಅನೇಕ ವಿಚಾರಗಳಲ್ಲಿ ಅವರು ಬಹಳ ತೊಂದರೆ ಕೊಟ್ಟರು. ಕೊನೆಯ ಬೆಳಗ್ಗೆವರೆಗೂ ಯಡಿಯೂರಪ್ಪ ಈ ಬಗ್ಗೆ ಚಿಂತೆ ಮಾಡಿರಲಿಲ್ಲ. ಕೊನೆಯ ಬೆಳಗ್ಗೆಯಲ್ಲಿ ನಮಗೆ ಅಪ್ಲೈ ಮಾಡ್ತಾರೆ, ನೀವು ಕೈ ಬಿಡಿ ಅಂತ, ಕೈ ಬಿಡಿ ಅಂತ. ನಾನು ಇವತ್ತು ನಾವು ಕನ್ನಡದ ಸಂಘಟನೆಗಳಿಗೆ ಇದು ಬಹಳ ಶಕ್ತಿ ಬಂದಿದೆ, ಗೌರವ ಬಂದಿದೆ. ಮುಂದಿನ ದಿನಗಳಲ್ಲಿ ಕನ್ನಡದ ಸಂಘಟನೆಗಳು ಇಲ್ಲದೇ ಹೋದ್ರೆ ಬಿಜೆಪಿ ಆರ್ ಎಸ್ ಎಸ್ ನಮ್ಮನ್ನು ಮೂಲೆ ಗುಂಪು ಮಾಡಿ ಕರ್ನಾಟಕದಲ್ಲಿ ಹಿಂದಿ ಸಮಗ್ರವಾಗಿ ಹಿಂದಿಯನ್ನು ಹೇಳ್ತಾರೆ, ಇದು ಸತ್ಯ. ನಾವು ಎಚ್ಚರ ಇರಬೇಕೀಗ. ಇಷ್ಟೆಲ್ಲ ನಮ್ಮದು ನಿನ್ನೆ ಮೊನ್ನೆ ನಡೆದಿದೆ. ಶಾಸನ ಸಭೆಯಲ್ಲಿ ವಿಧಾನ ಪರಿಷತ್ತಿನಲ್ಲಿ ಒಬ್ಬ ಶಾಸಕ ಮಾತಾಡಿಲ್ಲ. ಇದು ಮತದಾರರಿಗೆ ಮಾಡಿದಂತ ಅಪಮಾನ. ಇವು ಯಾಕೆ ಶಾಸಕರಾಗಿದ್ದರು ಗೊತ್ತಿಲ್ಲ. ವಿರೋಧ ಪಕ್ಷನೂ ಇಲ್ಲ,
ಆ ಜೆಡಿಎಸ್ ಪಕ್ಷ ನಿನ್ನೆ 3 ಗಂಟೆವರೆಗೂ ಚಳವಳಿ ಮಾಡಿ 6 ಗಂಟೆ ಬಿಜೆಪಿ ಜೊತೆ ಕೈ ಜೋಡಿಸ್ತಾರೆ. ಇದಕ್ಕೆ ನಿಮಗೆ ಚಿಂತ ಅಗೌರವ ಮತ್ತೊಂದಿಲ್ಲ, ಇದಕ್ಕಿಂತ ಅಗೌರವ ಮತ್ತೊಂದಿಲ್ಲ. ಈಗ ನಮ್ಮಲ್ಲಿ ವಿರೋಧ ಪಕ್ಷ ಆಡಳಿತ ಪಕ್ಷ ಅಂತಕ್ಕಂತ ವ್ಯವಸ್ಥೆಯಲ್ಲಿ ಹೋಗ್ತಾ ಇದ್ದೀವಿ. ಇದು ಒಳ್ಳೆ ಸುದ್ದಿಲ್ಲ. ಪ್ರಜಾಪ್ರಭುತ್ವಕ್ಕೆ ವಿರೋಧ ಪಕ್ಷ ಇರಬೇಕು. ವಿರೋಧ ಪಕ್ಷ ಇರಲಿಲ್ಲ ಅಂತಂದ್ರೆ ಪ್ರಜಾಪ್ರಭುತ್ವಕ್ಕೆ ಅಪಾಯ. ಯಡಿಯೂರಪ್ಪ ಆಳದಲ್ಲಿ ಆಟ ಆಗೋಯ್ತು. ಯಡಿಯೂರಪ್ಪ ಹೆಂಗೆ ಹಳ್ಳಿ ಹುಡುಗರ ತರ ಆಟ ಆಡ್ಬಿಟ್ಟ, ಅವ್ರನ್ನ ಕರ್ಕೊಂಡ ಇವ್ರನ್ನ ಕರ್ಕೊಂಡ ಅವ್ರನ್ನ ಇದು ಮಾಡ್ದ ಪಕ್ಷಾಂತರ ಮಾಡ್ದ ಮಿಚ್ಚಾಗಿ ಬಂದಾಗ ದುಡ್ಡು ಹೆಚ್ಚು ಮಾಡಬಾರ್ದು ಅನಾಚಾರ ಎಲ್ಲ ಮಾಡಿ ಇಲ್ಲಿ ಬಹಳ ಪಾತ್ರ ಬಿಡುತ್ತೆ ಅಧಿಕಾರ ಬಂದ್ಬಿಡ್ತಾರೆ. ನಾವು ನೋಡ್ಬೇಕು, ನಾವು ತ್ಯಾಗ ಮಾಡಬೇಕು. ನಾನೇ ಇವತ್ತು ವಿಧಾನಸಭೆಯಲ್ಲಿ ಇದ್ದಿದ್ರೆ ಯಡಿಯೂರಪ್ಪನಿಗೆ ಇವತ್ತು ನಾನು ಏನೇನು ಮಾತಾಡ್ತಿದ್ದೇನೆ ಅದನ್ನ ಅದು ಊಹಿಸಕ್ ಸಾಧ್ಯ ಇಲ್ಲ. ಆ ಪರಿಸ್ಥಿತಿ ಇರ್ತಿತ್ತು. ನಾವ್ಯಾರು ಇಲ್ಲ ಆಗೋದಿಲ್ಲ. ಮುಂದಿನ ದಿನಗಳು ಏ ಪೊಲೀಸ್ ಮೇಲೆ ಕೂತ್ಕೊಳ್ಳ್ರಿ, ಆಮೇಲೆ ಕೂತ್ಕೊಳ್ಬೇಕು. ಆದ್ರಿಂದ ಇದು ಬಹಳ ಎಚ್ಚರ ವಹಿಸಬೇಕಾಗಿದೆ. ನೋಡಿ, ನಮ್ಮ ಬಂಧು ವಿಫಲ ಆಗಬೇಕಾದ್ರೆ ನಾನು ಅದನ್ನು ವಿಫಲ ಅಂತ ಹೇಳಿಕೊಳ್ಳಿಲ್ಲ, ನಾನು ಅದನ್ನು ಸಫಲ ಅಂತ ಹೇಳಿದ್ದು. ಏನಾಗಿದೆ ಬೆಂಗಳೂರು ಎಲ್ಲ ಪರವಾಸಿಗಳು ಕೈಲಿದೆ, ಮಾರ್ವಾಡಿಗಳು, ಬಿಜೆಪಿ ತಮಿಳರು, ಬಿಜೆಪಿ ಗುಜರಾತಿಗಳು, ಬಿಜೆಪಿ ಕೇರಳವರು, ಬಿಜೆಪಿ ಬೆಂಗಳೂರು ವಿರೋಧ ಪಕ್ಷಗಳೆಲ್ಲರೂ ವಿರೋಧ ಪಕ್ಷ ಅಂತ ಬೆಂಗಳೂರಿರ್ತಕ್ಕಂಥ ಪರಭಾಷೆಗಳೆಲ್ಲರೂ ಇವರು ಬೇರೆ ರಾಜ್ಯಗಳು. ಅವರು ನಿಮಗೆ ಬೆಂಬಲ ಕೊಡೋದಿಲ್ಲ. ಅವರು ಕಾವೇರಿ ನೀರು ಬೇಕು. ಕಾವೇರಿ ನೀರು ಕುಡಿಯೋಕ್ಕೆ ನಾವು ನೀರು ಕೊಡಬೇಕು ಮತ್ತು ಅವರಿಗೆ ಎಲ್ಲ ರೀತಿ ಅನುಕೂಲಗಳು ಬೇಕು. ಬೆಂಗಳೂರಿನಲ್ಲಿ ಮಾರ್ವಾಡಿಗಳು ಬಹಳ ಬುದ್ಧಿವಂತಿಯಿಂದ ಬೆಂಗಳೂರಿನ ತಿಂತಾ ಇದ್ದಾರೆ. ಮಾರ್ವಾಡಿಗಳಿಗೆ ಪರಭಾಷೆಗಳಿಗೆ ಎಚ್ಚರಿಕೆ ಕೊಡ್ತಾ ಇದ್ದೀವಿ. ನಾವು ಕನ್ನಡ ಪರ ಸಂಘಟನೆ ಜೊತೆಯಲ್ಲಿ ಹೋರಾಟಕ್ಕೆ ಬರಬೇಕು.